ಹಾಯ್ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಕುಲಾರ್ ಕಿಚನ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬಂಗಡೆ ಮೀನಿನ ಸಾಂಬಾರು ಯಾವ ಥರ ಮಾಡೋದು ಅಂತ ನೋಡೋಣ. ತುಂಬಾ ಟೇಸ್ಟಿಯಾಗಿರುತ್ತೆ, ಅನ್ನಕ್ಕೆ, ಮುದ್ದೆಗೆ, ಚಪಾತಿಗೆ, ರೋಟಿಗೆಲ್ಲ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬನ್ನಿ ಇವಾಗ ಬಂಗಡೆ ಮೀನಿನ ಸಾಂಬಾರು ಯಾವ ಥರ ಮಾಡೋದು, ಏನೆಲ್ಲ ಬೇಕು ಅಂತ ನೋಡೋಣ. ಬನ್ನಿ ನೋಡಿ, ಇಲ್ಲಿ ನಾನು 3/4 kg ಬಂಗಡೆ ಮೀನು ತೊಗೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ 1 spoon ರೆಡ್ ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ, 1/2 spoon ಉಪ್ಪು ಹಾಕೋತಾ ಇದ್ದೀನಿ. ಮೀನಿನಲ್ಲಿ ಉಪ್ಪಿನಂಶ ಇರುತ್ತೆ, ಅದಕ್ಕೋಸ್ಕರ ಉಪ್ಪು ನೋಡ್ಕೊಂಡು ಸ್ವಲ್ಪ ಹಾಕ್ಕೊಳ್ಳಿ. ಇವಾಗ ಇಷ್ಟನ್ನು ನಾನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಬರೀ ಉಪ್ಪು ಮತ್ತು ಖಾರ ಅಷ್ಟೇ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಪಕ್ಕಕ್ಕಿಟ್ಟು ನೋಡಿ, ಒಂದು ಬಾಣಲಿ ಬಿಸಿಗಿಟ್ಟಿದ್ದೀನಿ. ಅದಕ್ಕೆ 1 spoon ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 1 ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಹಾಗೆಯೇ 1 ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕೋತಾ ಇದ್ದೀನಿ. 1 6-7 ಆಗೋಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಸಾಂಬಾರ್ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಇವಿಷ್ಟನ್ನು ಇವಾಗ ನಾನು ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಫ್ರೈ ಮಾಡಿಕೊಂಡಾಗಿದೆ. ಇವಾಗ ಇದಕ್ಕೆ 1/2 spoon ಜೀರಿಗೆ, 1/2 spoon ಮೆಂತ್ಯ, 1/2 spoon ಮೆಣಸು, 1 5-6 ಲವಂಗ, 2 inches ಚಕ್ಕೆ ಹಾಕೋತಾ ಇದ್ದೀನಿ. ಇವಿಷ್ಟನ್ನು ನಾನು ಇವಾಗ ಎಣ್ಣೆಲೇ ಫ್ರೈ ಮಾಡ್ಕೋತಾ ಇದ್ದೀನಿ ಇದ್ರ ಜೊತೆಗೇ. ನೋಡಿ, ಇವಾಗ ಇದಕ್ಕೆ 1 tomato ಕಟ್ ಮಾಡಿ ಹಾಕೋತಾ ಇದ್ದೀನಿ. ಎರಡು ಇಂಚು ಶುಂಠಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ನೋಡಿ, ಈ ಕಪ್ಪಲ್ಲಿ 1 cup ಹಸಿ ಕೊಬ್ಬರಿ ಹಾಕೋತಾ ಇದ್ದೀನಿ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ನೋಡಿ, ಇಲ್ಲಿ ಕಂಪ್ಲೀಟಾಗಿ ತಣ್ಣಗಾಗಿದೆ. ಇದನ್ನು ಮಿಕ್ಸಿ ಜಾರ್ಗೆ ಹಾಕೋತೀನಿ. ನೋಡಿ, ಮಿಕ್ಸಿ ಜಾರ್ಗೆ ಹಾಕ್ಕೊಂಡಾಗಿದೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ನುಣ್ಣಕ್ಕೆ ರುಬ್ಕೊಳ್ಳೋಣ. ನೋಡಿ, ಈ ಥರ ರುಬ್ಕೊಂಡಾಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಹಾಗೆಯೇ 2 spoon ಧನಿಯಾ ಪೌಡರ್ ಹಾಕೋತಾ ಇದ್ದೀನಿ. 1/2 teaspoon ಅರಿಶಿನ ಹಾಕೋತಾ ಇದ್ದೀನಿ. ನೋಡಿ, 1 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ಹಾಕೋತಾ ಇದ್ದೀನಿ. ಇದಕ್ಕೆ 1 spoon ರೆಡ್ ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ, ಅವಾಗ ಮೀನ್ಗೂ ಉಪ್ಪು ಖಾರ ಹಾಕಿ ಮಿಕ್ಸ್ ಮಾಡಿದ್ರಲ್ಲ ಮತ್ತು ಖಾರ ಆಗಿಬಿಡುತ್ತೆ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಇದನ್ನು ನುಣ್ಣಕ್ಕೆ ರುಬ್ಕೊಳ್ಳೋಣ. ನೋಡಿ, ಈ ಥರ ನುಣ್ಣಕ್ಕೆ ರುಬ್ಕೋಬೇಕು. ಇವಾಗ ಮಸಾಲೆ ರೆಡಿ ಆಗಿದೆ, ಇವಾಗ ಒಗ್ಗರಣೆ ಮಾಡ್ಕೋಬೇಕು. ನೋಡಿ, ಒಂದು ಬಾಣಲಿ ಬಿಸಿಗಿಟ್ಟಿದ್ದೀನಿ, ಅದಕ್ಕೆ 1 spoon ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 1 ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಈರುಳ್ಳಿನೆಲ್ಲ ಎಣ್ಣೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ಮೊದಲೇ ರುಬ್ಕೊಂಡಿರುವಂಥ ಮಸಾಲೆ ಹಾಕೋತಾ ಇದ್ದೀನಿ. ಹಾಗೆಯೇ ಅದೇ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸಿ ಜಾರ್ನ ತೊಳೆದ್ಬಿಟ್ಟು ಇದಕ್ಕೆ ಹಾಕೋತಾ ಇದ್ದೀನಿ. ನೋಡಿ, ಇನ್ನೂ ಸ್ವಲ್ಪ ನೀರು ಹಾಕೋಬೇಕು ಇದಕ್ಕೆ. ಇವಾಗ ಇದಕ್ಕೆ 1/2 liter ಆಗೋಷ್ಟು ನೀರನ್ನು ಹಾಕೋತಾ ಇದ್ದೀನಿ. ನೋಡ್ಕೊಳ್ಳಿ, ನಿಮಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರನ್ನೇ ಆ್ಯಡ್ ಮಾಡ್ಕೊಳ್ಳಿ. ನಾನು ಅಷ್ಟೊಂದು ಗಟ್ಟಿನೂ ಇಲ್ಲ, ಅಷ್ಟೊಂದು ತೆಳೂ ಇಲ್ಲ, ಮೀಡಿಯಮ್ ಆಗಿ ಮಾಡ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಉಪ್ಪೆಲ್ಲ ಮಿಕ್ಸ್ ಆಗೋ ಥರ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಹಾಗೆಯೇ ಇವಾಗ ಈ ಮಸಾಲೆ ಎಲ್ಲ ಚೆನ್ನಾಗಿ ಒಂದು 3-4 ನಿಮಿಷ ಚೆನ್ನಾಗಿ ಕುದಿಬೇಕು. ನೋಡಿ, ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಮಸಾಲೆನ ಚೆನ್ನಾಗಿ ಕಾಯಿಸಿನೇ ಮೀನನ್ನು ಹಾಕ್ಕೊಳ್ಳಿ, ಯಾಕಂದರೆ ಮೀನು ಹಾಕಿದ್ಮೇಲೆ ತುಂಬ ಹೊತ್ತು ಕಾಯಿಸೋಷ್ಟಿರೋದಿಲ್ಲ. ಒಂದು 4-5 ನಿಮಿಷ ಚೆನ್ನಾಗಿ ಕುದಿದ್ಮೇಲೆ ಮೀನು ಹಾಕ್ಕೋಬೇಕು. ನೋಡಿ, ಚೆನ್ನಾಗಿ ಕುದಿತಾ ಇದೆ. ಒಂದು 4-5 ನಿಮಿಷ ಆಗಿದೆ. ನೋಡಿ, ಇವಾಗ ನಾವು ಮೊದಲೇ ಉಪ್ಪು ಮತ್ತು ಖಾರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ರಲ್ಲ, ಆ ಮೀನನ್ನು ಹಾಕ್ಕೋತಾ ಇದ್ದೀನಿ. ನೋಡಿ, ಒಂದೊಂದಾಗಿ ಮೀನನ್ನು ಸಾಂಬಾರ್ ಒಳಗಡೆ ಹಾಕ್ಕೊಳ್ಳೋಣ. ಮೀನು ಹಾಕ್ಕೋಬೇಕಾದ್ರೆ ಲೋ ಫ್ಲೇಮಲ್ಲಿಟ್ಟು ಹಾಕ್ಕೊಳ್ಳಿ ನಿಧಾನವಾಗಿ. ನೋಡಿ, ಎಲ್ಲ ಮೀನನ್ನು ಮಸಾಲೆ ಒಳಗಡೆ ಹಾಕ್ಕೊಂಡಾಗಿದೆ. ಇವಾಗ ಸ್ಪೂನಿಂದ ನಿಧಾನವಾಗಿ ತಿರುಗಿಸಿ, ಯಾಕಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಮೀನಿಗೆ ಅಂತ. ನೋಡಿ, ಮಸಾಲೆ ಒಳಗಡೆ ಮೀನು ಹೋದರೆ ಚೆನ್ನಾಗಿ ಒಳಗಡೆನೇ ಕುಕ್ ಆಗುತ್ತೆ ಅಂತ. ಇವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಒಂದು 2-3 ನಿಮಿಷ ಬೇಯಿಸಿ. ತುಂಬ ಹೊತ್ತೆಲ್ಲ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ, ಮೀನಾಗಿರೋದ್ರಿಂದ ಬೇಗ ಬೆಂದ್ಬಿಡುತ್ತೆ ಮೀನು. ನೋಡಿ, ಒಂದು 2-3 ನಿಮಿಷ ಅಷ್ಟೇ ಆಗಿದೆ. ನೋಡಿ, ಕರೆಕ್ಟಾಗಿ ಬೆಂದಿದೆ ಮೀನೆಲ್ಲ. ಇವಾಗ ಇದು ರೆಡಿ ಆಗಿದೆ. ಲಾಸ್ಟಲ್ಲಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೊಂದು ಈಸಿಯಾಗಿ ಬಂಗಡೆ ಮೀನಿನ ಸಾಂಬಾರು ಯಾವ ಥರ ಮಾಡೋದು ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.